ಇದೇವ್ರ ಹೆಸರೇನು? ಶನಿ ಮಹಾತ್ಮನ ಇದು. ಓ, ಗೊತ್ತಾಯ್ತು. ಅದಕ್ಕೆ ನಾನು ಇಲ್ಲಿ ಕರ್ಸ್ಕೊಂಡಿದ್ದು. ನಂಗೂ ಶನಿ ಮಹಾತ್ಮಗೂ ಸಖತ್ತು ಫ್ರೆಂಡ್ಶಿಪ್ಪು ಅಂದರೆ ನಮ್ಮ ಗುರುಗಳವರು. ಆಯ್ತಾ? ಹಾಂ. ಈಗ ಎಷ್ಟು ವರ್ಷ ಆಯ್ತು ಕಟ್ಟಿ? ಏಳೆಂಟು ವರ್ಷ. ಯಾರು? ನೀನೇ ಕಟ್ಟಿದ್ಯಾ? ಇದು ಯಾಕೆ ಕಟ್ಟಿದೆ? ಎಲ್ಲರೂ ಕೂತ್ಕೋತಾರೆ, ದೇವಸ್ಥಾನ ಯಾರು ಕಟ್ತಾರೆ? ಹಾಂ, ಯಾಕೆ ಮಾಡಿಸ್ದಿ? ಕಾರಣ ಹೇಳು. ಕರ್ಸ್ಕೊಂಡ್ರ? ಯಾವ ಕನ್ಸಲ್ಲಿ ಬಂದು ಕರೆದ್ರ? ಏನು ಮಾಡಿದ್ರು? ಅಲ್ಲ, ಇದು ಎಲ್ಲರ ಕಣ್ಣು ಕಾಣಲ್ಲ, ಕೆಲವ್ರ ಕಣ್ಣು ಕಾಣುತ್ತೆ. ನೋಡ್ಕೊಂಡೋಗ್ತಾರೆ. ಬೇರೆ ಬೇರೆ ರೂಪದಲ್ಲಿ ಬರ್ತಾರಾ? ಹಾಂ. ಯಾವ್ದಕ್ಕೆ? ಕೂದ್ಲಿಗ? ಹಾಂ. ಅಯ್ಯೋ. ಹೋಯ್ತಾರ ನೋಡು. ಇದು ಎಲ್ಲರ ಕಣ್ಣಿಗೆ ಕಾಣಲ್ಲ, ನಿಮ್ಮ ಕಣ್ಣಿಗೆ ಮಾತ್ರ. ಅದು ಎಲ್ರಿಗೂ ತೋರಿಸ್ಕೊಳ್ಳಲ್ಲ ಅವರೆಲ್ಲ. ಹಾಂ, ಅವರು ಅವ್ರಿಗೆ ಗೊತ್ತು ಯಾರು ಕಣ್ಣಿಗೆ ತೋರಿಸ್ಕೋಬೇಕು, ಯಾರು ಕಣ್ಣಿಗೆ ತೋರಿಸ್ಕೋಬಾರ್ದು, ಯಾರ್ಯಾರು ಹೆಂಗೆ ಹೆಂಗೆ ಅಂತ. ಅದಾ? ತಾರೆ ಮರ ತುಂಬ ಶ್ರೀ ಶನಿ ಮಹಾತ್ಮಂಗೆ ತುಂಬ ಪ್ರೀತಿ. ಇಲ್ಲ, ಈ ಮರದಲ್ಲ. ಈಗ ರಸ್ತೆ ಅಗಲ ಮಾಡ್ತಾ ಇದ್ದೀವಿ ಅಂತ ಅದನ್ನ ಕಡಿಯಕ್ಕೆ ಬಂದ್ರೆ ಏನು ಮಾಡ್ತೀರಿ? ಗೊತ್ತು ನನಗೆ, ನಾನು ಸಾಕಿದ್ದೀನಿ. ಹೌದು, ನೆರಳು ಛಾಯಾ ಅಂದ್ರೆ ಛಾಯಾ ದೇವಿ ಅಂದ್ರೆ ಸೂರ್ಯಂದು ಎರಡನೇ ಹೆಂಡತಿ. ಆಯ್ತಾ? ಛಾಯಾ ದೇವಿ. ಛಾಯಾ ಅಂದ್ರೆ ಸಂಸ್ಕೃತದ ಅರ್ಥ ನೆರಳು ಅಂತ. ಇನ್ನೊಂದು ಈ ನೆರಳು ರೂಪದಿಂದ ಬಂದು ನೆರಳು ರೂಪದಲ್ಲಿ ಹುಟ್ಟಿರೋದು. ನಂಗೆ ಇದು ನಂಗೆ ಅನುಭವ ಆಗಿದೆ ಚೆನ್ನಾಗಿ, ಗೊತ್ತಾಯ್ತಾ? ನೀವು ಅವ್ರ ಮಗಳ ಮತ್ತೆ ಕರ್ಸ್ಕೊಂಡಿದ್ದಾನೆ ಇವ್ರನ್ನು ಕೂಡ. ಆಯ್ತು, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ನನ್ನ ಕಡೆಯಿಂದ ಏನೋ ಉಪಕಾರ ಆಗ್ಬೇಕಿದ್ರೆ ಹೇಳಿದ್ರೆ ನಾನು ಮಾಡೇ ಮಾಡ್ತೀನಿ. ಚಾವಣಿ ಎಷ್ಟು ದುಡ್ಡು ಆಗುತ್ತೆ ಅದಕ್ಕೆ? ಹೇಳು. ಆಯ್ತು, ಅಷ್ಟು ತಿಳುವಳಿಕೆ ಇಲ್ಲ. ನೀವು ಬಾಯಿ ಬಿಟ್ಟು ಹೇಳಿದ್ರೆ ನಾ ಅಷ್ಟು ದುಡ್ಡು ಕಳಿಸ್ಕೊಡೋದು ನನ್ನ ಜವಾಬ್ದಾರಿ. ಹಂಗಿದ್ ನನ್ನ ಕೈಯಲ್ಲಿ ಆದಷ್ಟು ಕೊಡ್ತೀನಿ. ಆಯ್ತು, ಎಷ್ಟಾಗುತ್ತೆ ನೋಡ್ಕೊಂಡು ನಾನು ಇಲ್ಲಿ ಬರ್ತಾ ಇರ್ತೀನಿ. ಒಂದೊಂದು ಎರಡು ಸತಿ ಬರೋಕ್ಕಿದೆ. ಫೋಟೋ ಹೊಡಿ, ಗಿಡ ಫೋಟೋ ಕೊಡ್ತೀನಿ. ಏನು ನನ್ನ ನಂಬರ್ ಕೊಡೋ ಅಮ್ಮಂಗೆ.